ಹಲೋ ನಮಸ್ತೆ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ನಾನು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಿಖಿಲೇಶ್ ಇರೋದು ಸ್ಟೂಡೆಂಟ್ಸು ಹಿಂದಿನ ವೀಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಕಾಲೇಜ್ಗಳ ರಿವ್ಯೂಸನ್ನು ಕೊಟ್ಟಿದ್ದೇನೆ ಸಿದ್ಧಗಂಗಾ ಟಾಪ್ ಟೆನ್ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ ಆಲ್ಮೋಸ್ಟ್ ಎಲ್ಲದರದ್ದು ಕೂಡ ರಿವ್ಯೂಸನ್ನು ಕೊಟ್ಟಿದ್ದೇನೆ ಮುಂದೆ ಟೆನ್ ಟು ಫಿಫ್ಟೀನ್ಗೆ ಹೋಗ್ತಾ ಇದ್ದೇನೆ ಲೈಕ್ ಬಿ ವಿ ಬಿ ಬಿ ಇರ್ಬೋದು ಬಿ ವಿ ಬಿ ಕೆ ಎಲ್ಲಿ ಅಂತ ಕರೀತಾರ ಸೊ ಅದ್ರ ಬಗ್ಗೆ ಕೊಡ್ತೇನೆ ಅದಾದ ನಂತರ ನ್ಯೂ ರಿಸೋನು ಎನ್ ಎಮ್ ಐ ಟಿ ನಿಟ್ಟೆ ಕೊಟ್ಟಾಗಿದೆ ಆಲ್ರೆಡಿ ಆ್ಯಂಡ್ ಬಿ ಎಮ್ ಎಸ್ ಐ ಟಿ ಕೊಟ್ಟಿದ್ದಾನೆ ಸರ್ ಎಮ್ ಯು ಐ ಟಿ ಬಗ್ಗೆ ಕೊಡಬೇಕು ಸೊ ಯಾವ್ಯಾವ ಟಾಪ್ ಕಾಲೇಜ್ ಇದೆ ಆರ್ ಎನ್ ಎಸ್ ಐ ಟಿ ಟಾಪ್ ಕಾಲೇಜಸ್ಗಳ ಬಗ್ಗೆ ರಿವ್ಯೂಸ್ ಅನ್ನು ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲೂ ಕೂಡ ಆ ರಿವ್ಯೂ ಮುಂದ ಮುಂದುವರ್ಸ್ತಾ ಇದ್ದೇನೆ ಇದರಲ್ಲಿ ನ್ಯೂ ರೀಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತೆ ಬಿ ವಿ ಬಿ ಆರ್ ಕೆ ಎ ಫಾರ್ಮಲಿ ನೋನ್ ಎಸ್ ಅ ಬಿ ವಿ ಬಿ ಅವ್ರು ಇವಾಗ ಅದನ್ನು ಕೆ ಎಲ್ ಅಂತ ಕರೀತಾರೆ ಸೊ ಆ ಕಾಲೇಜ್ ಬಗ್ಗೆ ರಿವ್ಯೂಸ್ ಅನ್ನು ಕೊಡ್ತೇನೆ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ಯಾರಿಗಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕಿದ್ರೆ ಒನ್ ಆನ್ ಒನ್ ಪರ್ಸ್ನಲ್ ಗೈಡೆನ್ಸ್ ಅಂದರೆ ನಿಮ್ಗೆ ರ್ಯಾಂಕ್ ಬರುತ್ತೆ ನಾನು ಇವಾಗ ನಿಮ್ಮ ಬೇಸ್ಡ್ ರ್ಯಾಂಕನ್ನು ಪ್ರೆಡಿಕ್ಟ್ ಮಾಡ್ತಾನೆ ಬೇಸ್ಡ್ ಆನ್ ಇವರು ಕೆ ಸಿ ಟಿ ಮಾರ್ಕ್ಸ್ ಮತ್ತೆ ಬೋರ್ಡ್ ಮಾರ್ಕ್ಸ್ ಮತ್ತೊಂದು ಎಲ್ರಿಗೂ ಒಂದೊಂದು ಕ್ಲಾರಿಟಿ ಕೊಡಬೇಕು ಸ್ಟೆಂಡ್ಸು ಈ ಟೈಮ್ನ ಕೆ ಸಿ ಇ ಟಿ ರ್ಯಾಂಕ್ ಯಾರೂ ಯಾರು ಕೂಡ ಎಕ್ಸಾಕ್ಟ್ ಆಗಿ ಪ್ರಡಿಕ್ಟ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇಲ್ಲ ಕರೆಕ್ಟ್ ಕೇಳಿ ಓಕೆ ಯಾಕಂತ ಕೇಳಿದ್ರೆ ಈ ಟೈಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ವೆರಿ ಹೈ ಓಕೆ ಒಂದು ಮತ್ತೆ ಕೆ ಸಿ ಇ ಟಿ ಎಕ್ಸಾಮು ಕೂಡ ಏನೆಲ್ಲ ಆಗಿ ಹೋಗಿದೆ ಮತ್ತೆ ಎರಡು ಮೂರನೇದು ಏನಂತ ಕೇಳಿದ್ರೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ರದ್ದು ಒಳ್ಳೆ ಮಾರ್ಕ್ಸ್ ಇದೆ ಓಕೆ ಮೂರು ಫ್ಯಾಕ್ಟರ್ ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ ನಾವು ಲಾಸ್ಟ್ ಇಯರ್ ಒಂದು ಒಂದು ಅಪ್ರಾಕ್ಸಿಮೇಟ್ ಪ್ರೆಡಿಕ್ಟ್ ಮಾಡ್ಬೋದು ಬಿಟ್ರೆ ಯಾವುದು ಕೂಡ ಎಕ್ಸಾಕ್ಟ್ ಆಗಿ ಪ್ರೊಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾಟ್ ಈವನ್ ಮೀ ಎಕ್ಸ್ಪರ್ಟೈಸ್ ಇದ್ದರೂ ಕೂಡ ಆ ಈ ಫೀಲ್ಡ್ ಅಲ್ಲಿ ಆಗೋದೇ ಇಲ್ಲ ಸ್ಟೂಡೆಂಟ್ಸ್ ಕರೆಕ್ಟ್ ಕೇಳ್ಕೊಳ್ಳಿ ನಾವು ಒಂದು ಅಪ್ರಾಕ್ಸಿಮೇಟ್ ರ್ಯಾಂಕ್ ಅನ್ನು ಅಷ್ಟೇ ಅಷ್ಟೇ ಲಾಸ್ಟ್ ಇಯರ್ ಡೇಟಾವನ್ನ ತಗೊಂಡು ಹೇಳ್ಬೋದು ಬಟ್ ಈ ಇಯರ್ ಒನ್ ಲ್ಯಾಕ್ ಪ್ಲಸ್ ಸ್ಟೂಡೆಂಟ್ಸ್ ಜಾಸ್ತಿ ಇರಲಿಕ್ಕೆ ಹೋಗಿ ಇದು ಜಸ್ಟ್ ಅಪ್ರಾಕ್ಸಿಮೇಟ್ ರ್ಯಾಂಕ್ ಓಕೆ ದಯವಿಟ್ಟು ಆಮೇಲೆ ರ್ಯಾಂಕ್ ಬಂದ ಮೇಲೆ ನಂದಷ್ಟು ವೇರಿಯೇಷನ್ಸ್ ಆಯಿತು ನಾನು ನಿಮಗೆ ಹೇಗೆ ರ್ಯಾಂಕನ್ನು ಹೇಳ್ತಾ ಇದ್ದೇನೆ ಕೇಳಿದ್ರೆ ವರ್ಸ್ಟ್ ಕೇಸ್ ಸಿನಾರಿಯೋ ಲಾಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ಒಂದು ತರ್ಟಿ ತೌಸಂಡ್ ಬಂದಿದ್ರೆ ನಾನು ತರ್ಟಿ ಫೈವ್ ತೌಸಂಡ್ ಬಿಲೋ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ ಆ ಟೈಪ್ ಹೇಳ್ತಾ ಇದ್ದೇನೆ ಓಕೆ ಸೊ ಯಾಕಂತ ನಿಮಗೆ ವರ್ಸ್ಟ್ ಕೇಸ್ ಎಲ್ಲದಕ್ಕೂ ವರ್ಸ್ಟಿಗೂ ರೆಡಿ ಆಗಿರಿ ಅಂತ ಹೇಳ್ತಾ ಇರೋದು ಮತ್ತೆ ಕೆಲವೊಂದು ಸ್ಟೂಡೆಂಟ್ಸ್ ನಾನು ಇವಾಗಲೇ ಹೇಳ್ತಾ ಇದ್ದೇನೆ ಆನ್ ಫೇಸ್ ಫೋರ್ಟಿ ಫೈವ್ ಇಂದ ಫಿಫ್ಟಿ ಫೈವ್ ರೇಂಜಲ್ಲಿ ಇದ್ದವರು ವರ್ಸ್ಟ್ ಕೇಸಿಗೆ ಗೆ ರೆಡಿ ಆಗಿರಿ ಇವಾಗ್ಲೇ ಹೇಳ್ತಾ ಇದ್ದೇನೆ ಫರ್ಟಿ ಫೈವ್ ಪರ್ಸೆಂಟೇಜ್ ಓವರ್ ಆಲ್ ಪರ್ ಫಾರ್ಟಿ ಫೈವ್ ಪರ್ಸೆಂಟೇಜ್ ಟಿ ಮತ್ತು ಬೋರ್ಡ್ ಸೇರಿಸಿ ಓವರ್ ಆಲ್ ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಇದ್ರೆ ದಯವಿಟ್ಟು ವರ್ಸ್ಟ್ ಕೇಸಿಗೆ ಇವಾಗಲೇ ರೆಡಿ ಆಗಿರಿ ಹಾಗೆ ನಿಮ್ಮ ಕಟ್ ಆಫ್ ರ್ಯಾಂಕು ಕೂಡ ಇನ್ಕ್ರೀಸ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಕಾಲೇಜ್ ನ ಕಟ್ ಆಫ್ ರ್ಯಾಂಕ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅದಂತೂ ಪಕ್ಕ ಲಾಸ್ಟ್ ಇಯರ್ ತೌಸಂಡ್ ಇದ್ದಿದ್ರೆ ಈ ಟೈಮ್ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆಗ್ಬೋದು ಲಾಸ್ಟ್ ಇಯರ್ ಟ್ವೆಂಟಿ ಫೈವ್ ತೌಸಂಡ್ ಇದ್ದರೆ ಈ ಟೈಮ್ ತರ್ಟಿ ತೌಸಂಡ್ಗೆ ಹೋಗ್ಬೋದು ಸೊ ಕಟ್ ಆಫ್ ರ್ಯಾಂಕ್ ಕೂಡ ಇನ್ಕ್ರೀಸ್ ಆಗುತ್ತೆ ಅದಕ್ಕೋಸ್ಕರ ವರ್ಸ್ಟ್ ಕೇಸಿಗೆ ರೆಡಿ ಆಗಿರಿ ನಾನು ಹೇಳಿದ ರ್ಯಾಂಕ್ ನಿಮಗೆ ವರ್ಸ್ಟ್ ಕೇಸ್ ಅದರ ಚೇಂಜಸ್ಸು ಕೂಡ ಆಗುತ್ತೆ ಅಂತ ಇವಾಗಲೇ ಹೇಳ್ತಾ ಇದ್ದಾರೆ ಆಯಿತಾ ಸೊ ಆ ರ್ಯಾಂಕಿಗೆ ಸರಿಯಾಗಿ ನಿಮಗೆ ಕಾಲೇಜ್ ಲಿಸ್ಟನ್ನು ಮಾಡಿಕೊಟ್ಟು ಯಾವ ಕಾಲೇಜ್ಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾವ ಕಾಲೇಜ್ ಸಿಗೋದಿಲ್ಲ ಬಟ್ ಆ ಕಾಲೇಜನ್ನು ಎಲ್ಲಿ ಹಾಕಬೇಕು ನೀವು ಎಷ್ಟು ಕಾಲೇಜನ್ನು ಎಂಟ್ರಿ ಮಾಡಬೇಕು ಯಾವ ಬ್ರಾಂಚನ್ನು ಎಲ್ಲಿ ಹಾಕಬೇಕು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಿಮಗೆ ಏಕಲವ್ಯ ಟೂ ತೌಸಂಡ್ ಟ್ವೆಂಟಿ ಫೋರ್ ಗ್ರೂಪ್ ಅಲ್ಲಿ ನಾನು ಹೇಳಿಕೊಡ್ತಾ ಇದ್ದಾರೆ ಒನ್ ಆನ್ ಒನ್ ಪರ್ಸನಲ್ ಗೈಡೆನ್ಸ್ ಈಗ ಗ್ರೂಪಿಗೆ ಸೇರಿಸಿ ನಿಮಗೆ ಏನು ನೋಟಿಫಿಕೇಶನ್ಸ್ ಬರುತ್ತೆ ಇಂದ ಅಥವಾ ಫರ್ದರ್ ಪ್ರಾಸೆಸ್ ಏನು ಮಾಡಬೇಕು ಅದು ಎಲ್ಲದರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೇನೆ ಪ್ಲಸ್ ಅದಾದ ನಂತರ ಹಿಂದಿನ ವರ್ಷ ಇಯಲ್ಲಿ ಕೆ ವೆಬ್ಸೈಟ್ ಇಂದ ಏನೇನು ಪ್ರಿವಿಯಸ್ ಇಯರ್ ಕಟ್ ಆಫ್ ಏನಿದೆ ಅದರ ಬಗ್ಗೆ ಹೇಳ್ತೇನೆ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಫಸ್ಟ್ ರೌಂಡ್ ಆದ್ಮೇಲೆ ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾ ಬೇಡವಾ ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಅನಲೈಸ್ ಮಾಡಿ ನಾವು ನಿಮಗೆ ನಿಮ್ಮ ರ್ಯಾಂಕಿಗೆ ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾ ಬೇಡವಾ ಯಾವ ಚಾಯ್ಸನ್ನು ಮಾಡಬೇಕು ಪ್ರತಿಯೊಂದು ನಾನು ಹೇಳಿಕೊಡ್ತೆ ಆಯಿತಾ ಇಲ್ಲಿ ಕೂಡ ಪ್ರತಿಯೊಂದು ಕಾಲೇಜುಗಳು ಕೂಡ ಅನಾಲಿಸಿಸ್ ಬೇಸ್ಡ್ ದಟ್ ಮೀನ್ಸ್ ರೀಸರ್ಚ್ ಬೇಸ್ಡ್ ಆಗಿರುತ್ತೆ ಸ್ಟೂಡೆಂಟ್ಸ್ ರ್ಯಾಂಡಮ್ ಆಗಿ ನಾವು ಯಾವ ಕಾಲೇಜು ಬಗ್ಗೆ ಮಾತನಾಡೋದಿಲ್ಲ ಯಾರಿಗಾದ್ರೂ ಏಕಲೇ ಗ್ರೂಪ್ ನಂಬರ್ಗೆ ಮೆಸೇಜ್ ಮಾಡಿ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಆದಷ್ಟು ಬೇಗ ಸೇರಿಕೊಳ್ಳಿ ನಿಮ್ಮ ಫೈವ್ ಹಂಡ್ರೆಡ್ ರುಪೀಸ್ ನೀವು ನಿಮಗೇನು ಏನು ದೊಡ್ಡ ಅಮೌಂಟ್ ಆಗಿರೋದಿಲ್ಲ ಸ್ಟೂಡೆಂಟ್ಸ್ ಔಟ್ಸೈಡ್ ಹೋದ್ರೆ ನಿಮಗೆ ಇದೇ ವಿಷಯಕ್ಕೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಆಫ್ ಆಫ್ಲೈನಲ್ಲಿ ತರ್ಟಿ ತೌಸಂಡ್ ಎಲ್ಲ ಕೇಳ್ತಾರೆ ಸೊ ಅದಕ್ಕೋಸ್ಕರ ಚಿಕ್ಕ ಅಮೌಂಟ್ ಮಾಡ್ತಾ ಇದ್ದಾವೆ ಜಾಯ್ನ್ ಆಗೋದಿದ್ರೆ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ ಟಾಪ್ ಕಾಲೇಜ್ ಇಷ್ಟನ್ನು ಕೊಡ್ತೇವೆ ನೀವು ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ನಿಮಗೆ ಪರ್ಸ್ನಲಿ ಪರ್ಸ್ನಲಿ ನೀವು ಹೇಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅದೆಲ್ಲದ್ರ ಬಗ್ಗೆ ನಾವು ಅಪ್ಡೇಟ್ ಅನ್ನು ಕೊಡ್ತೇವೆ ಸೇರ್ಬೇಕು ಅಂತಿದ್ರು ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ ಆಯ್ತಾ ಇವತ್ತು ನಾನು ನ್ಯೂ ಹರಿಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಬಿ ವಿ ಬಿ ಹುಬ್ಬಳ್ಳಿ ಅಥವಾ ಕೆ ಎಲ್ ಅಂತ ಕರೀತಾರೆ ನ್ಯೂ ಒರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಸ್ಟೂಡೆಂಟ್ಸ್ ನಂಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ನ್ಯೂ ಒರಿಸಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ ನ್ಯೂ ಓರಿಸಾನ್ ಕಾಲೇಜು ರೀಸೆಂಟಾಗಿತ್ತು ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಅಷ್ಟೇ ಬೇರೆ ನೀವು ಟಾಪ್ ಇಂಜಿನಿಯರಿಂಗ್ ಅನ್ನು ಲಿಸ್ಟ್ ಮಾಡಲಿಕ್ಕೆ ಹೋದ್ರೆ ಅದೆಲ್ಲ ಸಿಕ್ಸ್ಟಿ ಫೈವ್ ಸೆವೆಂಟಿ ಇಯರ್ಸ್ ಓಲ್ಡ್ ಕಾಲೇಜ್ಗಳು ಆ ಕಾಲೇಜ್ಗಳಿಗೆಲ್ಲ ನೀವು ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಇಟ್ಸ್ ಅ ವೆರಿ ನ್ಯೂ ಕಾಲೇಜ್ ರೀಸೆಂಟಾಗಿತ್ತು ಪ್ಲೇಸ್ಮೆಂಟ್ ಸ್ಟಾಟಿಸ್ಟಿಕ್ಸ್ ಏನಂತ ಕೇಳಿದ್ರೆ ಮೀಡಿಯನ್ ಪ್ಯಾಕೇಜ್ ಬಗ್ಗೆ ನಾನು ಮಾತಾಡ್ತೇನೆ ಅಷ್ಟೇ ಮತ್ತೆ ಇದೆ ಹೈಯೆಸ್ಟ್ ಪ್ಯಾಕೇಜ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಪ್ಯಾಕೇಜ್ ಹೈಯೆಸ್ಟ್ ಪ್ಯಾಕೇಜ್ ಅರೌಂಡ್ ತರ್ಟಿ ಟ್ವೆಂಟಿ ಏಯ್ಟ್ ಲ್ಯಾಕ್ಸ್ ವರ್ಗ ಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಥ್ರೀ ಅಲ್ಲಿ ಎಲ್ಲ ಕಾಲೇಜಿದು ಇದು ಕೂಡ ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ಹೈಯೆಸ್ಟ್ ಪ್ಯಾಕೇಜ್ ಕಡಿಮೆ ಆಗಿದೆ ಎಲ್ಲ ಕಾಲೇಜ್ ಆಲ್ಮೋಸ್ಟ್ ನನ್ನ ಪ್ರಕಾರ ಆರ್ ವಿ ಎಸ್ ರಾಮಯ್ಯ ಬಿ ಎಮ್ ಎಸ್ ಸಿ ಎ ಸಿ ಈ ಕಾಲೇಜುಗಳು ಮಾತ್ರ ಇಂಪ್ರೂವ್ಮೆಂಟ್ ಅಲ್ಲಿ ಇದೆ ಮತ್ತೆ ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳು ಕೆಳಗಡೆ ಡೌನ್ ಇದಾಗ್ತಾ ಇದೆ ಯಾಕಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಸ್ವಲ್ಪ ರಿಸೆಷನ್ ರೀಸನ್ ಇಂದ ಆಗ್ತಾ ಇದೆ ಸೊ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ತರ್ಟಿ ಎಲ್ ಪಿ ಎ ಕೊಟ್ಟಿದ್ದಾರೆ ಆದ್ರೂ ಕೂಡ ಇಷ್ಟು ರಿಸೆಷನ್ಗಳ ಕೂಡ ಟ್ವೆಂಟಿ ಏಟ್ ಎಲ್ ಪಿ ಎ ಕೊಟ್ಟಿದ್ದಾರೆ ಪ್ಯಾಕೇಜ್ ಓಕೆ ಈಗ ನ್ಯೂ ಡೌನ್ ದ ಲೈನ್ ತ್ರೀ ಇಯರ್ಸ್ ನಂತರ ನ್ಯೂ ಪ್ಲೇಸ್ಮೆಂಟ್ ಆಗಿ ಔಟ್ಸೈಡ್ ಬರುವಾಗ ಇದು ಮಿನಿಮಮ್ ಫಾರ್ಟಿ ಟು ಫಾರ್ಟಿ ಫೈವ್ ಎಲ್ ಪಿ ಎ ಟಚ್ ಆಗಿರುತ್ತೆ ಶೋರ್ಟ್ಸ್ ನ್ಯೂ ಒರಿನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಇಲ್ಲಿ ಮೇನ್ ನೋಡಬೇಕಾಗಿದ್ರೆ ನಿಮ್ಗೆ ಮೀಡಿಯನ್ ಪ್ಯಾಕೇಜ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅಲ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಝೀರೋ ಇದ್ದಿತ್ತು ಸಿಕ್ಸ್ ಪಾಯಿಂಟ್ ಫೈವ್ ಜೀರೋ ಆಗಿದೆ ಸೆವೆನ್ ಎಲ್ ಪಿ ಆಗಿದೆ ಈ ಒಂದು ರಿಸೆಷನ್ ರಿಸೆಷನ್ ಟೈಮ್ ಕೂಡ ಸೆವೆನ್ ಎಲ್ ಪಿ ಎ ಪ್ಲಸ್ ಗೆ ರೀಚ್ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ನ್ಯೂ ಒರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಡೇ ಬೈ ಡೇ ಇಯರ್ ಬೈ ಇಯರ್ ಅವುಗಳ ಟ್ರೆಂಡ್ಗಳು ಗಳು ಒಪ್ಪ ಟ್ರೆಂಡ್ ಅಲ್ಲಿ ಮೂವ್ ಆಗ್ತಾ ಇದೆ ಸೊ ಇದೊಂದು ಕಾಲೇಜ್ ನಿಮ್ಮ ಲಿಸ್ಟಲ್ಲಿ ಇಟ್ಕೊಳ್ಬೋದು ವೆರಿ ಇಂಪಾರ್ಟೆಂಟ್ ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಒಂದು ಮೀಡಿಯಮ್ ಪ್ಯಾಕೇಜ್ ಇನ್ಕ್ರೀಸ್ ಆಗ್ತಾ ಇದೆ ಹೈಯೆಸ್ಟ್ ಪ್ಯಾಕ್ ಪ್ಯಾಕೇಜ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ ಬರುವಂಥ ಮೇನ್ ರಿಕ್ರೂಟರ್ಸ್ ಯಾವ್ದು ಕೇಳ ಫ್ಲೆಕ್ಸ್ ಕಾರ್ ಐ ಬಿ ಎಮ್ ಟಿ ಸಿ ಎಸ್ ಸಿಎಸ್ ಸಾರಿ ವಿಪ್ರೋ ಇಂಥ ಟಾಪ್ ನಾಚ್ ಕಂಪನೀಸ್ ಗಳು ಬರ್ತಾ ಇದೆ ರಿಕ್ರೂಟಿ ರಿಕ್ರೂಟ್ಮೆಂಟಿಗೆ ಗೆ ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಲೇಜು ಅಂದ್ರೆ ಒನ್ ಆಫ್ ದ ಪ್ಲೇಸ್ಮೆಂಟ್ ವೈಸ್ ಒಳ್ಳೆ ಇದೆ ಸ್ಟೂಡೆಂಟ್ಸ್ ಈ ಕಾಲೇಜು ಯು ಕ್ಯಾನ್ ಹ್ಯಾವ್ ಅ ಲುಕ್ ಗೊತ್ತುಂಟು ಇದರಲ್ಲಿ ಕೆ ಟಿ ಥ್ರೂ ಇದು ತಗೊಳ್ಳೋದು ಏನು ಅಡ್ಮಿಷನ್ ತಗೊಳ್ಳೋದು ತುಂಬಾ ಕಡಿಮೆ ವೆರಿ ಫ್ಯೂ ಕೆ ಟಿ ಥ್ರೂ ಅಡ್ಮಿಷನ್ ತಗೊಳ್ಳೋದು ವೆರಿ ಫ್ಯೂ ಅವರದ್ದೇ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅಥವಾ ಮ್ಯಾನೇಜ್ಮೆಂಟ್ ಥ್ರೂ ಅವ್ರು ತಗೊಳ್ತಾರೆ ನೀವು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೆ ಸಿ ತುಂಬ ಕಡಿಮೆ ಸೀಟ್ ಅಂಡ್ ಅಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಕೆ ಸಿ ಇ ಟಿಯಿಂದ ತುಂಬಾ ಕಡಿಮೆ ಸ್ಟೂಡೆಂಟ್ಸ್ ಇರ್ಲಿಕ್ಕೆ ಹೋಗಿ ಅಲ್ಲಿ ನಿಮಗೆ ಕಾಂಪಿಟೇಷನ್ ತುಂಬಾ ರೇರ್ ಇರುತ್ತೆ ತುಂಬಾ ಕಡಿಮೆ ಇರುತ್ತೆ ಯಾಕಂತ ಕೇಳಿದ್ರೆ ನೀವು ಕೆ ಸಿ ಇ ಟಿಯಿಂದ ಹೋದವ್ರು ತುಂಬಾ ಒಳ್ಳೆ ಓದ್ತಿರ್ತಾರೆ ಅಭ್ಯಾಸ ಅಲ್ವಾ ಸೊ ನಿಮಗೆ ಒಳ್ಳೆ ಪ್ಯಾಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ನನ್ನ ಮ್ಯಾನೇಜ್ಮೆಂಟ್ ಅವ್ರಿಗೆ ಡೌನ್ ಅಂತ ಹೇಳ್ತಾ ಇಲ್ಲ ಬಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಅಷ್ಟು ಮಾರ್ಕ್ಸ್ ತೆಗೆದೇ ಇದ್ದವ್ರು ಹೋಗ್ತಾರೆ ಅಂದ್ರೆ ಮಾರ್ಕ್ಸ್ ತೆಗೆದಿದ್ದವರೇ ಅಂತಲ್ಲ ಬಟ್ ನೀವು ಕೆ ಸಿ ಟಿ ತ್ರೂ ಹೋದವರಿಗೆ ಮತ್ತೆ ಮ್ಯಾನೇಜ್ಮೆಂಟ್ ದರ್ ಇಸ್ ಡಿಫರೆನ್ಸ್ ಲಾಟ್ಸ್ ಆಫ್ ಡಿಫರೆನ್ಸ್ ಸೊ ಆ ಲೆಕ್ಕದಲ್ಲಿ ಹೇಳಲಿಕ್ಕೆ ಹೋದ್ರಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಬಂದವರು ಅವ್ರನ್ನ ನೀವು ಆರಾಮ್ಸೆ ನೀವು ಹಿಂದಾಕ್ಬೋದು ಅಂತ ನನ್ನ ಒಂದು ಅನಿಸಿಕೆ ಓಕೆ ಇದು ನನ್ನ ಪರ್ಸನಲ್ ಅನಿಸಿಕೆ ಸೊ ಆವಾಗ ನಿಮ್ಗೆ ಇಲ್ಲಿ ಕಾಂಪಿಟೇಷನ್ಗಳು ತುಂಬಾ ಕಡಿಮೆ ಇರುತ್ತೆ ಯು ವಿಲ್ ಬಿ ಡಾಮಿನೇಟಿಂಗ್ ಪರ್ಸನ್ ಇನ್ ದಾಟ್ ಗ್ರೂಪ್ ಅಂದ್ರೆ ನಿಮ್ಮ ಗ್ರೂಪ್ ಅಲ್ಲಿ ಒಂದು ಸಿಕ್ಸ್ಟಿ ಮೆಂಬರ್ಸ್ ಇದೆ ನಿಮ್ಮ ಕ್ಲಾಸ್ ಅಲ್ಲಿ ಒಂದು ಸಿಕ್ಸ್ಟಿ ಮೆಂಬರ್ಸ್ ಇದ್ರೆ ನೀವು ಫಸ್ಟ್ ಬರ್ಬೋದು ಅಲ್ವಾ ಆ ಥರ ಇರುತ್ತೆ ಯಾಕಂದರೆ ಕೆ ಸಿ ಇ ಟಿಯಿಂದ ಬರೋ ಸ್ಟೂಡೆಂಟ್ಸ್ಗಳೇ ಕಡಿಮೆ ಅಂಥ ಟೈಮಲ್ಲಿ ನಿಮಗಿದು ತುಂಬ ಪ್ಲಸ್ ಆಗುತ್ತೆ ಸ್ಟೂಡೆಂಟ್ಸ್ ಕರೆಕ್ಟಾ ಸೊ ಅದಕ್ಕೋಸ್ಕರ ಈ ಕ್ಯಾನ್ ನ್ಯೂ ಹೊರಿಸನ್ ಆಫ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ್ಯೂ ಒರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಯವಿಟ್ಟು ಇಟ್ಕೊಳ್ಳಿ ಟಾಪ್ ಫಿಫ್ಟೀನ್ ಒಳಗಡೆ ಇಟ್ಕೊಳ್ಳಿ ಇಲ್ಲದೆ ಇದ್ದರೆ ಟಾಪ್ ಟ್ವೆಂಟಿ ಒಳಗಡೆ ಅಂತೂ ಇದನ್ನ ಇಟ್ಕೊಳ್ಳೇಬೇಕು ಓಕೆ ತುಂಬಾ ರೀಸೆಂಟ್ ಆಗಿದ್ದು ಬಟ್ ಬರ್ತಾ 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 ಅವ್ರದ್ದು ಒಂದು ಮೀಡಿಯಂ ಪ್ಯಾಕೇಜ್ ನೋಡಿ ಅರೌಂಡ್ ನಿಮ್ದು ಟಾಪ್ ಟೆನ್ ಕಾಲೇಜಿನ ಹತ್ರ ಹತ್ರ ಇದೆ ಅಲ್ವಾ ಮೀಡಿಯಂ ಪ್ಯಾಕೇಜ್ ಒಳ್ಳೆ ಇದೆ ಈವನ್ ಹೈಯೆಸ್ಟ್ ಪ್ಯಾಕೇಜ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಓಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅವ್ರ ಹತ್ರ ಹತ್ರ ಇದ್ದರೂ ಕೂಡ ಇನ್ನು ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡುವಾಗ ಫಾರ್ಟಿ ಫಾರ್ಟಿ ಫೈವ್ ಲ್ಯಾಕ್ಸ್ ಆರಾಮಸೆ ಹೋಗ್ತಾರೆ ಓಕೆ ಸೊ ನ್ಯೂ ಓರಿಸಾನ್ ಕಾಲೇಜನ್ನ ಒಂದು ನಿಮ್ಮ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಟಾಪ್ ಟ್ವೆಂಟಿಯಲ್ಲಿ ಆದ್ರೂ ಅಟ್ ಲೀಸ್ಟ್ ಇಟ್ಕೊಂಡಿರಿ ಆಯ್ತಾ ಸೊ ಇದಿಷ್ಟು ನ್ಯೂ ಓರಿಸಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಂಗೆ ಸಿಕ್ಕಿರೋ ಡೇಟಾದಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಹೇಳಿದ್ದಾರೆ ಆಯ್ತಾ ಒಳ್ಳೆ ಕಾಲೇಜ್ ಸ್ಟೂಡೆಂಟ್ ಯು ಕ್ಯಾನ್ ಹಾವ್ ಅ ಲುಕ್ ನೆಕ್ಸ್ಟ್ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಕೆ ಎಲ್ ಇ ಯುನಿವರ್ಸಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಲಿಂಗಾಯತ್ ಲಿಂಗಾಯತ ಎಜುಕೇಶನ್ ಟೆಕ್ನಾಲಜಿಕಲ್ ಯುನಿವ್ ಯೂನಿವರ್ಸಿಟಿ ಅಂತ ಕರೀತಾರೆ ಲಿಂಗಾಯತ ಎಜುಕೇಶನಲ್ ಯುನಿವರ್ಸಿಟಿ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇದನ್ನ ಬಿ ವಿ ಬಿ ಸಿ ಇ ಟಿ ಅಂತ ಕರೀತಾರೆ ರೆಡ್ಡಿ ಅವರದ್ದು ಸೊ ಬಿ ವಿ ಬಿ ಅಂದ್ರೂ ಸೇಮ್ ಕೆ ಎಲ್ ಇ ಕರ್ನಾಟಕ ಲಿಂಗಾಯತ ಎಡ್ಯುಕೇಶನ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂದ್ರೆ ಸೇಮ್ ಓಕೆ ಅರ್ಥ ಆಯ್ತಲ್ಲ ಇದು ಬಿ ವಿ ಬಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಂಡ್ ಟೆಕ್ನಾಲಜಿ ಅಂತ ಕರೀತಾರೆ ಓಕೆ ನೋಡಿ ಇದನ್ನ ನಾನು ಟಾಪ್ ಲೆವೆನ್ ಅಲ್ಲಿ ಇಡ್ತೇನೆ ಯು ಕ್ಯಾನ್ ಕೀಪ್ ಇಟ್ ಇನ್ ಟಾಪ್ ಟೆನ್ ಆಸ್ ವೆಲ್ ಟೆನ್ ಅಲ್ಲಿ ಇಡಬಹುದು ಸಿದ್ಧಗಂಗಾ ಲೆವೆನ್ ಅಲ್ಲಿ ಇಟ್ಟು ಇದನ್ನು ಟೆನ್ ಅಲ್ಲಿ ಇಟ್ಟರು ನೋ ಪ್ರಾಬ್ಲಮ್ ಬೋತ್ ಆರ್ ಸೇಮ್ ಓಕೆ ಸೊ ಟೆನ್ನಲ್ಲಿ ಇಟ್ಟಿದ್ರು ನೋ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಲೆವೆನ್ ಅಲ್ಲಿ ಇಟ್ಟಿದ್ರು ನೋ ಪ್ರಾಬ್ಲಮ್ ಸೊ ಇದು ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಬೆಸ್ಟ್ ಕಾಲೇಜ್ ಧಾರವಾಡದಲ್ಲಿರುವ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಹೈಯೆಸ್ಟ್ ಪ್ಯಾಕೇಜ್ ಫಾರ್ಟಿ ತ್ರೀ ಎಲ್ ಪಿ ಎ ನೋಡಿ ಫಾರ್ಟಿ ತ್ರೀ ಎಲ್ ಪಿ ಹೈಯೆಸ್ಟ್ ಪ್ಯಾಕೇಜ್ ಆಗಿದೆ ಕರೆಕ್ಟಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಬ್ಯಾಚಲ್ಲಿ ರಾಬರ್ಟ್ ಬಾಶ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲೂ ಒಳ್ಳೆ ಪ್ಲೇಸ್ಮೆಂಟ್ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಬ್ಯಾಚಲ್ಲಿ ರಾಬರ್ಟ್ ಬಾಶ್ ಅವರು ಟು ಫಾರ್ಟಿ ನೈನ್ ಸ್ಟೂಡೆಂಟ್ಸನ್ನು ರಿಕ್ರೂಟ್ ಮಾಡಿದ್ದಾರೆ ಅಮೆಝಾನ್ ವೆಬ್ ಸರ್ವಿಸ್ ಟ್ವೆಂಟಿ ಒನ್ ಸ್ಟೂಡೆಂಟ್ಸನ್ನು ಟ್ವೆಂಟಿ ಒನ್ ಪಾಯಿಂಟ್ ಏಯ್ಟ್ ತ್ರೀ ಎಲ್ ಪಿ ಗೆ ರಿಕ್ರೂಟ್ ಮಾಡಿದ್ದಾರೆ ಎಮ್ ಎ ಗಿ ಅಂತ ಟೂ ಸ್ಟೂಡೆಂಟ್ಸಲ್ಲಿ ತರ್ಟಿ ತ್ರೀ ಎಲ್ ಪಿ ಗೆ ಇದು ಮಾಡಿದ್ದಾರೆ ಓಕೆ ದಿಸ್ ಇಸ್ ಹೈಯೆಸ್ಟ್ ಪ್ಯಾಕೇಜು In the year 2023 and 33 LPs highest package. Okay, next Benz research and development 37 students recruit recruitment Deloitte 45 students cognizant 123 students, Alstom, 20 students, Continental 20 students, JSW 23 students, Western Digital 8 students, 19.15 LP. ರಿಕ್ರೂಟ್ ಮಾಡಿದ್ದಾರೆ ಸ್ಯಾಮ್ಸಂಗ್ ತ್ರೀ ಸ್ಟೂಡೆಂಟ್ಸ್ ಅನ್ನು ಟ್ವೆಂಟಿ ಒನ್ ಎಲ್ ಪಿಗೆ ಗೆ ರಿಕ್ರೂಟ್ ಮಾಡಿದ್ದಾರೆ ದಿಸ್ ಇಸ್ ಓನ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಬ್ಯಾಚ್ ಸ್ಟೂಡೆಂಟ್ಸ್ ಓಕೆ ಮತ್ತೆ ನಿಮಗೆ ಮಾಸ್ ರಿಕ್ರೂಟರ್ಸ್ ಇರ್ತಾರೆ ನೋಡಿ ಹೀಗೆ ಹೇಗೆ ರಾಬರ್ಟ್ ಬಾಶ್ ಇದೆ ಅದೇ ತರ ಕಾಗ್ನೈಸೆಂಟ್ ಬರ್ತಾರೆ ಅವರು ಮಾಸ್ ರಿಕ್ರೂಟರ್ಸ್ ಅವರು ತುಂಬಾ ಜನ ಸ್ಟೂಡೆಂಟ್ಸ್ ಅನ್ನು ತಗೊಂಡು ಹೋಗ್ತಾರೆ ಓಕೆ ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜು ಹಯೆಸ್ಟ್ ಪ್ಯಾಕೇಜ್ ಟಿಲ್ ಡೇಟ್ ಫೋರ್ಟಿ ತ್ರೀ ಎಲ್ ಪಿ ಅದಾಗಿದ್ದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಓಕೆ ಟೂ ತೌಸಂಡ್ ಟ್ವೆಂಟಿ ತ್ರೀನ ಹೈಯೆಸ್ಟ್ ಪ್ಯಾಕೇಜು ತರ್ಟಿ ತ್ರೀ ಎಲ್ ಪಿ ಎ ಡಿಕ್ರಿಮೆಂಟ್ ಇದೆ ಸ್ಟೂಡೆಂಟ್ಸ್ ಹೈಯೆಸ್ಟ್ ಪ್ಯಾಕೇಜ್ ಅಲ್ಲಿ ದರ್ ಇಸ್ ಅ ಕನ್ಸಿಡ್ರಬಲ್ ಡಿಕ್ ಡಿಕ್ರಿಮೆಂಟ್ ಇದೆ ಟ್ವೆಂಟಿ ಪರ್ಸೆಂಟ್ ಡಿಕ್ರಿಮೆಂಟ್ ಇದೆ ಬಟ್ ಆದರೂ ಕೂಡ ಈ ವರ್ಷ ಎಲ್ರಿಗೂ ಕೂಡ ಪೆನ್ ಏನು ಹೇಳ್ತಾರೆ ರಿಸೆಷನ್ ಇಂದರೆ ಎಲ್ಲರಿಗೂ ಕೂಡ ಇಫೆಕ್ಟ್ ಆಗಿದೆ ಆಯ್ತಾ ಬಟ್ ದಿಸ್ ಇಸ್ ವೆರಿ ಗುಡ್ ಕಾಲೇಜ್ ವೆರಿ ಗುಡ್ ಕಾಲೇಜ್ ಯಾಕಂದರೆ ಅಮೆಝಾನ್ ವೆಬ್ ಸರ್ವಿಸ್ ಬರ್ತಾರೆ ಅಮೆಝಾನ್ ಅವರು ಬರ್ತಾರೆ ಅಮೆಝಾನ್ ಅವರು ಟ್ವೆಂಟಿ ಲ್ಯಾಕ್ಸಿಗೆ ಕರ್ಕೊಂಡು ಹೋಗ್ತಾರೆ ಓಕೆ ಅಮೆಝಾನ್ ವೆಬ್ ಸರ್ವಿಸ್ ಅಮೆಝಾನ್ ಬೆನ್ಸ್ ಕ್ಯಾಪ್ ಕ್ಯಾಪ್ಜಮಿನಿ ಇಂತಿಂಥ ಕಾಲೇಜ್ ಕಂಪನಿಗಳೆಲ್ಲ ಬರುತ್ತೆ ಟಾಪ್ ರಿಕ್ರೂಟರ್ಸ್ ಯಾವ್ದೆಲ್ಲ ಕೇಳಿದ್ರೆ ಇವರಿಗೆ ಸ್ಯಾಮ್ಸಂಗ್ ಅಮೆಝಾನ್ ವೆಬ್ ಸರ್ವೀಸ್ ಅಮೆಝಾನ್ ಡೆಲಾಯಿಟೊ ಸೋನಿ ತೊಶಿಬಾ ಎಸ್ ಐ ಪಿ ಲ್ಯಾಬ್ಸ್ ಇದೆಲ್ಲ ಬರ್ತಾರೆ ಓಕೆ ಇದೆಲ್ಲ ಒಳ್ಳೊಳ್ಳೆ ಕಂಪನಿ ಸ್ಟೂಡೆಂಟ್ಸ್ ಎಸ್ ಐ ಪಿ ಲ್ಯಾಬ್ಸ್ ತೊಶೀಬಾ ಸೋನಿ ಸ್ಯಾಮ್ಸಂಗ್ ಎ ಡಬ್ಲ್ಯೂ ಎಸ್ ಅಮೆಝಾನ್ ವೆಬ್ ಸರ್ವೀಸು ಅಮೆಝಾನ್ ಸೊ ಒಳ್ಳೆ ಕಂಪನಿ ಸ್ಟೂಡೆಂಟ್ಸ್ ಒಳ್ಳೊಳ್ಳೆ ಕಂಪನಿಗಳು ಬರುತ್ತೆ ಕಾಲೇಜಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಸಿ ಎಸ್ ಸಿ ಐ ಎಸ್ ಸಿ ಇ ಸಿ ಈ ಬ್ರಾಂಚ್ ಅವರಿಗಂತೂ ಆಲ್ಮೋಸ್ಟ್ ನೈಂಟಿ ಪ್ಲಸ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಗೆ ಪ್ಲೇಸ್ ಓಕೆ ಬಿ ವಿ ಇದರ ನಂತರ ಇಲ್ಲಿ ನೋಡಿ ಮೀಡಿಯಂ ಪ್ಯಾಕೇಜ್ ನೋಡಿ ಟೂ ತೌಸಂಡ್ ನೈನ್ಟೀನಲ್ಲಿ ಫೋರ್ ಪಾಯಿಂಟ್ ನೈನ್ ಏಟ್ ಇದ್ದಿತ್ತು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅದು ಫೋರ್ ಪಾಯಿಂಟ್ ಫೈವ್ ಎಲ್ ಪಿ ಆಗಿದೆ ಫೋರ್ ಪಾಯಿಂಟ್ ಫೈವ್ ಎಲ್ ಪಿ ಎ ಸ್ವಲ್ಪ ಡಿಕ್ರಿಮೆಂಟ್ ಇದೆ ಬಟ್ ಆನ್ ಆನ್ ಆವರೇಜ್ ನಾವು ಏನಂತ ಹೇಳ್ಬೋದು ಅಂತ ಕೇಳಿದ್ರೆ ಫೋರ್ ಪಾಯಿಂಟ್ ಫೈವ್ ಪ್ಲಸ್ ಮೀಡಿಯಂ ಪ್ಯಾಕೇಜ್ ಇದೆ ಅಂದ್ರೆ ಇದೊಂದು ಫೈವ್ ಅಂತ ನಾವು ಒಂದು ಕನ್ಸಿಡರ್ ಮಾಡ್ಬೋದು ಮೀಡಿಯನ್ ಪ್ಯಾಕೇಜ್ನ ಬಿ ವಿ ಬಿ ಫೈವ್ ಲ್ಯಾಕ್ಸ್ ಪರ್ ನಮಗೆ ಈ ಟೈಮ್ ಇದು ಆಗಲಿಲ್ಲ ವೈ ಬಿಕಾಸ್ ಇನ್ನೂ ಅದು ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಪ್ರಾಸೆಸ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂದ್ಕೊಳ್ತೇನೆ ಬಟ್ ಆವ್ರೇಜ್ ಪ್ಯಾಕೇಜ್ ಕಡಿಮೆ ಆಗೋ ಡೌಟ್ ಹೈಯೆಸ್ಟ್ ಪ್ಯಾಕೇಜ್ ಏನಿವೆ ಇವಾಗ ಫಾರ್ ದ ಟೈಮ್ ಬಿಂಗ್ ಇಟ್ ಇಸ್ ತರ್ಟಿ ತ್ರೀ ಎಲ್ ಪಿ ಎ ಫಾರ್ಟಿ ತ್ರೀ ಎಲ್ ಪಿ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಾಗಿದೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅವರು ಎಷ್ಟಂತ ಕೊಡಲಿಲ್ಲ ಗೂಗಲ್ ಗೂಗಲ್ ಅವರು ಹೈಯೆಸ್ಟ್ ಪ್ಯಾಕೇಜನ್ನು ಇದು ಅಂತ ಬಟ್ ಅವರು ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಲಿಲ್ಲ ಓಕೆ ಫಂಡ್ ಕೊಡ್ತಾರೆ ನೈಂಟಿ ಟು ಒನ್ ಲ್ಯಾಕ್ ಸ್ಟಾರ್ಟಿಂಗ್ ಸೈ ಫಂಡ್ ಕೊಡ್ತಾರೆ ಅದರ ಪಿ ಪಿ ಹೋಗಿ ಕನ್ವರ್ಟ್ ಮಾಡಿದರೆ ಅದು ಇನ್ನೂ ಹೈಯೆಸ್ಟ್ ಆಗುತ್ತೆ ಬಿಡಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ತರ್ಟಿ ಎಲ್ ಪಿ ಎ ಟೂ ತೌಸಂಡ್ ನೈನ್ಟೀನಲ್ಲಿ ಟ್ವೆಂಟಿ ನೈನ್ ಎಲ್ ಪಿ ಎ ಅಂದರೆ ಓವರ್ ದ ಇಯರ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಹೈಯೆಸ್ಟ್ ಪ್ಯಾಕೇಜಲ್ಲೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮೀಡಿಯಂ ಪ್ಯಾಕೇಜಲ್ಲೂ ಇನ್ಕ್ರೀಸ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಕೆ ಅಲ್ಲಿ ನೀವು ನಿಮ್ಮ ಆಪ್ಷನ್ ಅಲ್ಲಿ ಖಂಡಿತ ಇಟ್ಕೊಳ್ಬೋದು ಟಾಪ್ ಅಲ್ಲಿ ಬರುತ್ತೆ ಕೆ ಅಲ್ಲಿ ಓಕೆ ನಿಮಗೆ ಧಾರವಾಡ ಅಥವಾ ನಿಮಗೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಅಲ್ಲಿಗೆ ಹೋಗಬೇಕು ಮೈಸೂರು ಹೋಗ್ಲಿಕ್ಕೆ ಇಷ್ಟ ಇಲ್ಲದೆ ಅಂದರೆ ನಾನು ಹೇಳ್ತಾ ಇರೋದು ನೀವು ಬೆಂಗಳೂರಲ್ಲೇ ನೋಡ್ತಾ ಇದ್ದೀರ ಅಂತ ಹೇಳಿದ್ರೆ ಈ ಕಾಲೇಜಿನ ನಿಮ್ಮ ಟಾಪ್ ಲಿಸ್ಟಲ್ಲಿ ನೀವು ಡ್ರಾಪ್ ಮಾಡ್ಬೋದು ಓಕೆ ಅಂದರೆ ಹೋಗ್ಲಿಕ್ಕೆ ಇಷ್ಟ ಇಲ್ದಿದ್ದವ್ರು ಮಾತ್ರ ಹೇಳ್ತಾ ಇರೋದು ನಾನು ಇಷ್ಟ ಇದ್ರೆ ಖಂಡಿತ ಹೋಗ್ಬೋದು ಒಳ್ಳೆ ಕಾಲೇಜ್ ಓಕೆ ಇಷ್ಟ ಇಲ್ದಿದ್ದವ್ರು ಎನ್ ಎಮ್ ಐ ಟಿ ನಿಟ್ಟೆ ನ್ಯೂ ಹೊರಿಸೋನು ಬಿ ಎಮ್ ಎಸ್ ಐ ಟಿನ ಮತ್ತೆ ಬಿ ಎನ್ ಎಮ್ ಐ ಟಿ ಸರ್ ಎಮ್ ಐ ಟಿ ಆರ್ ಎನ್ ಎಸ್ ಐ ಟಿ ಇದರೆಲ್ಲ ನೀವು ಚೂಸ್ ಇಟ್ಕೊಳ್ಬೋದು ನಿಮ್ಮ ಆಪ್ಷನ್ ಎಂಟ್ ಓಕೆ ಸೊ ಇದು ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ ಇವೆರಡು ಕಾಲೇಜ್ ಬಗ್ಗೆ ಹೇಳ್ತೇನೆ ಸ್ಟೂಡೆಂಟ್ಸ್ ಒಂದು ಕೆ ಎಲ್ಲಿ ಅದನ್ನ ಬಿ ವಿ ಬಿ ಫಾರ್ಮಲಿ ನೋನ್ ಆಸ್ ಬಿ ವಿ ಬಿ ಇನ್ನೊಂದು ನ್ಯೂ ಒರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇವೆರಡು ಎರಡು ಕಾಲೇಜ್ ಹೇಳಿದ್ದೇನೆ ಸೊ ಕೆ ಎಲ್ಲಿ ಟಾಪ್ ಲೆವೆಂತಲ್ಲಿ ಅಲ್ಲಿ ಇಡ್ತೇನೆ ನಾನು ನ್ಯೂ ಒರಿಜಾನ್ ಟಾಪ್ ಫಿಫ್ಟೀನ್ ಒಳಗಡೆ ಇರಬಹುದು ಟಾಪ್ ಫಿಫ್ಟೀನ್ ನಂತರ ಇರ್ಬೋದು ಸಿಕ್ಸ್ಟೀನ್ ಸೆವೆಂಟೀನ್ ಆ ರೇಂಜಲ್ಲಿ ಇರ್ಬೋದು ನ್ಯೂ ಓರಿಸೋನ್ ಬರ್ತಾ ಬರ್ತಾ ಒಳ್ಳೆ ಟಾಪಿಗೆ ಬರ್ತಾ ಇದೆ ಸ್ಟೂಡೆಂಟ್ಸ್ ಓಕೆ ಇದಿಷ್ಟು ಕರ್ನಾಟಕ ಲಿಂಗಾಯತ ಇ ಮತ್ತೆ ನಿಮ್ಮ ನ್ಯೂ ಓರಿಸೋನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎನ್ ಎಚ್ ಸಿ ಅಂತ ಕರೀತಾರೆ ಇದಿಷ್ಟು ಮತ್ತೆ ಸ್ಟೂಡೆಂಟ್ಸ್ ಒಂದು ಕಿವಿ ಮಾತು ಏನಂತ ಕೇಳಿದ್ರೆ ದಯವಿಟ್ಟು ಇವಾಗ ಟೈಮ್ ಇದೆ ನಿಮಗೆ ಕರೆಕ್ಟಾ ಇವಾಗ ಒಳ್ಳೆ ಬೇಕಾದಷ್ಟು ಟೈಮ್ ಇದೆ ನಿಮಗೆ ಆದಷ್ಟು ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡಲಿ ಟ್ರೈ ಮಾಡಿ ಇವಾಗಲೇ ಇವಾಗ ಏನೊಂದು ಟೂ ಮಂತ್ಸ್ ಆಗುತ್ತೆ ನಿಮ್ದು ಎಲ್ಲ ಕಂಪ್ಲೀಟ್ ಆಗುವಾಗ ಮಿನಿಮಮ್ ಒಂದು ಟೂ ಮಂತ್ಸ್ ಆಗುತ್ತೆ ನಿಮ್ದೆಲ್ಲ ಕಂಪ್ಲೀಟ್ ಆಗುವಾಗ ಮಿನಿಮಮ್ ಒಂದು ಟೂ ಮಂತ್ಸ್ ಆಗುತ್ತೆ ಸೊ ಈ ಟೂ ಮಂತ್ಸ್ ಅಲ್ಲಿ ನೀವು ದಯವಿಟ್ಟು ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡಿ ನೀವು ಪಿ ಯು ಸಿ ಅಲ್ಲಿ ಪಿ ಸಿ ಎಂ ಬಿ ತಗೊಂಡಿದ್ರ ಅಂತ ಅನ್ಕೊಳ್ಳಿ ಅಥವಾ ಪಿಯು ಅಲ್ಲಿ ಬೇರೆ ಸ್ಟಾರ್ಟ್ ತಗೊಂಡಿದ್ರ ಅಂತ ಅನ್ಕೊಳ್ಳಿ ಪಿ ಯು ಸಿಯಲ್ಲಿ ಎಲೆಕ್ಟ್ರಾನಿಕ್ಸ್ ತಗೊಂಡಿದಾರೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಗೊತ್ತಿಲ್ಲದಿದ್ರೆ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಿಸಿಕ್ ನ ಹೋಗಿ ಸೀದಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದಲ್ಲ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಸಿ ಸಿ ಪ್ಲಸ್ ಪ್ಲಸ್ ಜಾವಾ ಪೈಥಾನ್ ಇಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಕಲ್ತ್ಕೊಳ್ಳಿ ಅರ್ಥ ಆಯ್ತಾ ಫಸ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲಿಕ ಸ್ಟಾರ್ಟ್ ಮಾಡಿ ಸ್ಕಿಲ್ಸನ್ನು ಕಲಿತ್ಕೊಳ್ಳಿ ಇವಾಗಲೇ ಸ್ವಲ್ಪ ಇದ್ರ ಬಗ್ಗೆ ಟಚ್ ಇರಲಿ ಆಯಿತಾ ಸೊ ಸ್ಕಿಲ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಹ್ಯಾಂಡ್ ಮತ್ತೊಂದು ನೀವು ಯಾವುದೇ ಫೀಲ್ಡಲ್ಲಿ ಇರಲಿ ನೀವು ಮೆಕ್ಯಾನಿಕಲ್ ಇರಲಿ ಸಿವಿಲ್ ಇರಲಿ ಆ ಫೀಲ್ಡಲ್ಲಿ ಬೆಸ್ಟ್ ಆಗಿರಿ ನೆನಪಿಟ್ಕೊಳ್ಳಿ ಬೆಸ್ಟ್ ಏನು ಸ್ಕಿಲ್ ಕಲಿಬೇಕಂತ ಕೇಳಿದ್ರೆ ಅವ್ರು ಏನು ಕೇಳಿದ್ರು ನಂಗೆ ಬರುತ್ತೆ ಅನ್ನೋ ಅಷ್ಟು ಆ ರೇಂಜಿಗೆ ಬರ್ಲಿ ಆಯಿತಾ ಪಕ್ಕ ಪ್ಲೇಸ್ಮೆಂಟ್ ಆಗುತ್ತೆ ಸ್ಟೂಡೆಂಟ್ಸ್ ಓಕೆ ಹೋಪ್ ಸ್ಟೂಡೆಂಟ್ಸ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ ನಾನು ಮುಂದಿನ ವೇಡಿದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್ ನಾನು ಈ ವೀಡಿಯೋವನ್ನು ಇಲ್ಲಿಗೆ ಇದು ಮಾಡ್ತಾ ಇದ್ದೇನೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವೇಡದಲ್ಲಿ ಮತ್ತೊಂದು ಕಾಲೇಜಿನ ರಿವ್ಯೂಸ್ ಮತ್ತೆ ಬರ್ತೇನೆ ನಾನು ಯಾರಿಗಾದ್ರೂ ಆಂಟಿ ಕ್ಲಾ ಕೋಚಿಂಗ್ ಅಕಾಡೆಮಿ ಏಕಲವ್ಯ ಗ್ರೂಪ್ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೇನೆ ನಾನು ನಿಖಿಲೇಶ್ ಸೈನಿಂಗ್ ಆಫ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬೈ ಬಾಯ್ ಸ್ಟೂಡೆಂಟ್ಸ್